ವಾವ್ ಜಗ್ಗೇಶ್, ಸತ್ತ ವ್ಯಕ್ತಿ ಬಗ್ಗೆ ಎಂಥ ವಿಶ್ಲೇಷಕ ಕೃತಿಯನ್ನು ಕೊಟ್ಟೆ ಜಗ್ಗೇಶ್. ಸಾವಿನಲ್ಲೂ ವಿಕೃತಿ ಕಾಣ್ಬೋದು ಅನ್ನೋದನ್ನು ನಿನ್ನಿಂದ ಕಲಿಯಬೇಕಾಗಿದ್ದೆ ಜಗ್ಗೇಶ್. ಅಥವಾ ಸಂಸ್ಕೃತಿನೇ ಅದೇ ಥರ ಇದೆಯೋ ಅಥವಾ ನಿನ್ನ ಮನಸ್ಸು ಅಷ್ಟು ವಿಕೃತವಾಗಿದೆಯೋ ನನಗಂತೂ ಗೊತ್ತಿಲ್ಲ. ಗುರುಪ್ರಸಾದ್ಗೆ ಕೆರ್ತಾಯ್ತಾ? ಆಮೇಲೆ ಗ್ಯೂ ರಕ್ತ ಬತ್ತಾಯ್ತಾ? ವಾಟ್ ಅ ಮ್ಯಾನ್ ಮ್ಯಾನ್ ಯು ಆರ್. ನನಗೆ ಗೊತ್ತಿಲ್ಲ ಯಾವ ಆ್ಯಂಗಲ್ ನಿನ್ನ ಮನುಷ್ಯ ನಾವು ಅಂತ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ನಿನ್ನನ್ನು ಮೆಚ್ಕೊಂಡ್ರು ಆರ್ ಅಶೋಕು, ಆ ಬಿ ಜೆ ಪಿ ಪಾರ್ಟಿ, ನಿನ್ನನ್ನು ನೀನು ರಾಘವೇಂದ್ರನ ಭಕ್ತ ಅಂತೀಯ. ಒಬ್ಬ ರಾಘವೇಂದ್ರನ ಭಕ್ತನಾಗಿ ಒಬ್ಬ ಸಾವಿನಲ್ಲಿ ಅಂತ್ಯ ಆಗಿರೋ ಒಬ್ಬ ಡೈರೆಕ್ಟ್ರು ನಿನಗೆ ಲೈಫ್ ಕೊಟ್ಟ. ಮಠ ಫಿಲಮಲ್ಲಿ ಇದೇ ಗುರು ನಿನಗೆ ಲೈಫ್ ಕೊಟ್ಟಿಲ್ಲ ಅಂದಿದ್ರೆ ಜಗ್ಗೇಶ್ ಯಾರು ಅಂತ ಇಡೀ ಕರ್ನಾಟಕನೇ ಮರ್ತೋಗಿತ್ತು. ನೀನು ಬಡ್ಕೊಬೇಕಷ್ಟೇ ಲೈವ್ ಮಾಡಿ, ಅದು ಬಿಟ್ರೆ ಕರ್ನಾಟಕ ಮರ್ತೋಗಿತ್ತು. ಸಾವಿನಲ್ಲೂ ವಿಕೃತಿ ಕಾಣುವಂತ ವ್ಯಕ್ತಿ ನೀನೊಬ್ಬ ಅಂತ ನನಗೆ ಗೊತ್ತಿರ್ಲಿಲ್ಲ ಜಗ್ಗೇಶ್. ನೀನ್ ಮರ್ತೋಗಿದ್ಯಾ? 25 ವರ್ಷ ಮುಂಚೆ ಯಾವನ್ಗೂ 5 ಲಕ್ಷ ಕೊಡ್ಬೇಕು ಅಂತಂದ್ರೆ ನಾಗಶೆಟ್ಟಿಲಿ ಹನುಮಂತೇಗೌಡರನ್ನ ಕರ್ಕೊಂಡು ನಮ್ಮ ಆಫೀಸ್ಗೆ ಬಂದೆ. ಜಗ್ಗೇಶ್ ಮರ್ತೋಗಿದ್ಯಾ? ಮರ್ತೋಗಿಲ್ಲ ಅನ್ಸುತ್ತೆ. ನಾನು ನಿನ್ನ ಅವತ್ತು ರೈಟ್ ಹೇಳೋಗಂತಂದೆ. ಅಂದ್ರೆ ಯಾರಿಗೆ ನಾನು ಕೊಡ್ಬೇಕಾದ ದುಡ್ಡು ಹನುಮಂತೇಗೌಡನ್ಗೆ, ನಾಗಶೆಟ್ಟಿಲಿ ಹನುಮಂತೇಗೌಡನ್ಗೆ. ನೀನ್ ಅದನ್ನ ಏನ್ ರೌಡಿನಾ ನೀನು? ಆವತ್ತೇ ನಿನ್ ಯೋಗ್ಯತೆ ಗೊತ್ತಾಯ್ತು. ಬಟ್ ಗುರು ಬಗ್ಗೆ ನೀನ್ ಆಡದ ಮಾತು ನನಗಂತೂ ಜೀರ್ಣ ಆಗಿಲ್ಲ ಜಗ್ಗೇಶ್. ನಂಗೆ ಗೊತ್ತು ನೀನ್ ಅಶೋಕನ್ಗೆ ತುಂಬಾ ಕ್ಲೋಸು ಅಂತ, ನಿಂದು ಅಶೋಕನ್ ಡೀಲು ಗೊತ್ತು. ಅದನ್ನ ಬಾಯಿ ಬಿಟ್ಟು ಹೇಳಿದ್ರೆ ಜನ ಏನ್ ಮಾಡ್ತಾರೆ ಅದು ಗೊತ್ತು ನನಗೆ. ಒಂದಂತೂ ನಿಜ, ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಇವತ್ತು ಯಮ ಗುರು ಮನೆ ಬಾಗಿಲಲ್ಲಿದ್ದ, ಯಾರ ಮನೆ ಬಾಗಿಲಿಗೂ ಬರ್ಬೋದು. ಲೆಟ್ಸ್ ವೇಟ್ ಅಂಡ್ ವಾಚ್, ಓಕೆ? ಬಟ್ ಒಂದಂತೂ ನಿಜ, ನೀನು ಜಗ್ಗೇಶ್ಗೆ ಕಮ್ ಬ್ಯಾಕ್ ಲೈಫ್ ಕೊಟ್ಟಂತ ಗುರುಗೆ, ಗುರುಪ್ರಸಾದ್ಗೆ ಒಳ್ಳೆ ಬಲುವಳಿ ಕೊಟ್ಟೆ. ಕೆಲ್ತಾ ಇದ್ನಾ? ಗ್ಯೂ ರಕ್ತ ಬರ್ತಾಯ್ತಾ? ನೀನು ತಿನ್ನಾಯ್ತ ಅನ್ನಕ್ಕೆ ತಟ್ಟೆ ಹಾಕ್ಬಿಡ್ತಾ ಇದ್ನಾ? ಎಂಥ ವಿಕೃತವಾದಂಥ ಮನಸ್ಸು ನಿಂದು. ಪಾ, ಐ ಕಾಂಟ್ ಇವನ್ ಬಿಲೀವ್ ದಟ್ ಇವರ ನಿಜವಾಗ್ಲೂ ಆಕ್ಟರ್. ಫರ್ಗೆಟ್ ಅಬೌಟ್ ಆಕ್ಟರ್, ಐ ಕಾಂಟ್ ಬಿಲೀವ್ ಇವರ ಹ್ಯೂಮನ್ ಅಂತ. ಮನುಷ್ಯ ಅಂತ ನಂಬಲಿಕ್ಕೂ ನನಗೆ ಕಷ್ಟ ಆಗ್ತಾ ಇದೆ, ಅಷ್ಟು ಸಂಕಟ ಆಗ್ತಾ ಇದೆ. ನಿನ್ನ ಒಂದು ವಿಶ್ಲೇಷಣೆ, ನಿನ್ನ ಫ್ರೆಂಡು ಅಶೋಕ್ಗೆ, ನಿನ್ನ ಫ್ರೆಂಡ್ ಅಶೋಕ್ಗೆ, ಅವನತ್ರ ಸ್ವಲ್ಪ ದೂರ ಇರು. ನೀನು ಒಬ್ಬ ಆಕ್ಟರ್ ಅಂತ ಕರ್ನಾಟಕ ಒಪ್ಕೊಂಡಿದ್ಯಲ್ಲ, ನನಗೆ ನಾಚಿಕೆ ಆಗತ್ತೆ. ನಮ್ಮ ಸಮುದಾಯದೊಂದು ಬೇರೆ ನೀನು. ರಾಘವೇಂದ್ರ ಭಕ್ತ ನಿನಗೊಂದು ದೊಡ್ಡ ನಮಸ್ಕಾರ. ಯಾರ ಬಗ್ಗೆನೂ ಆ ಥರ ಮಾತಾಡೋಕೆ ಹೋಗ್ಬೇಡ. ಥ್ಯಾಂಕ್ ಯು ಜಗ್ಗೇಶ್.